ಎಲ್ಲರಿಗೂ ಜಿ ಕೆ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ಸೊ ನಾವು ಇಂದು ನಡೆದಂತಹ ಪಿ ಎಸ್ ಐ ಪರೀಕ್ಷೆ ಜನರಲ್ ಪೇಪರ್ನ ಕಿ ಆನ್ಸರ್ಗಳನ್ನು ನೋಡೋಣ ವಿತ್ ಎಕ್ಸ್ಪ್ಲನೇಷನ್ ಸೊ ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡೋರಿಗೆ ಒಂದು ಸೂಚನೆ ಏನಂದರೆ ಸೊ ನಾವು ಈ ಚಾನಲಲ್ಲಿ ದಿನಾಲು ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡ್ತಾ ಇರ್ತೇವೆ ಸೊ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ಸೊ ಇಷ್ಟಾದವರು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಕಿ ಆನ್ಸರ್ಗಳನ್ನು ನೋಡೋಣ ಮೊದಲೇದಾಗಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು ಸೊ ಉತ್ತರ ಅಮರ್ತ್ಯ ಸೇನ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಇಂಡಿಯಾ ಸೊ ಸೆಬಿನ ನಾವು ಆ ಥರ ಕರಿತೀವಿ ಸೊ ಸೆಬಿ ಲಾಂಗ್ ಫಾರ್ಮ್ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ಯಾವ ದೇಶವು ಜಿ ಟ್ವೆಂಟಿ ಸಮೂಹದ ಸದಸ್ಯವಾಗಿಲ್ಲ ಸೊ ಇಂಡಿಯಾ ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರ ಆಗಿದೆ ಇಂಡೋನೇಷ್ಯಾ ಕೂಡ ಇದೆ ಸೌದಿ ಅರೇಬಿಯಾ ಕೂಡ ಇದೆ ಬಟ್ ಥೈಲ್ಯಾಂಡ್ ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರ ಆಗಿಲ್ಲ ಸೊ ಆಸಿಯನ್ನಲ್ಲಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಸೊ ಆಸಿಯಾನಲ್ಲಿನ ಒಟ್ಟು ಸದಸ್ಯರ ಸಂಖ್ಯೆ ಹತ್ತು ಸೊ ಆಸಿಯಾನ್ ಲಾಂಗ್ ಫಾರ್ಮ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಸೊ ಒಟ್ಟು ಹತ್ತು ಕಂಟ್ರಿಗಳು ಇದರಲ್ಲಿದ್ದಾವೆ ಯಾವ್ಯಾವ ಅಂದರೆ ಬ್ರೂನೈ ಆಗಿರ್ಬೋದು ಕಾಂಬೋಡಿಯಾ ಇಂಡೋನೇಷ್ಯಾ ಲಾವೋಸ್ ಮಲೇಷಿಯಾ ಮಯನ್ಮಾರ್ ಫಿಲಿಪೈನ್ಸ್ ಸಿಂಗಾಪುರ್ ಥೈಲ್ಯಾಂಡ್ ಆ್ಯಂಡ್ ವಿಯೆಟ್ನಾಂ ಸೊ ಇದು ಸ್ಥಾಪನೆಯಾಗಿದ್ದು ಏಟ್ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೇಳು ಆಗಸ್ಟ್ ಎಂಟರಂದು ಇದು ಆಗಿತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ ಸೊ ಉತ್ತರ ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು ಇದು ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ ಕೆಳಗಿನವುಗಳಲ್ಲಿ ಯಾವ ಎರಡು ಜಿಲ್ಲೆಗಳ ಜೊತೆ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳ ಸರಿಯಾದ ನೆಲೆಯನ್ನು ತೋರಿಸುತ್ತದೆ ಅಂದರೆ ರಾಯಚೂರು ಮತ್ತು ಉಡುಪಿ ಇಳಕಲ್ ಸೀರೆಗಳಿಗಾಗಿ ಪ್ರಸಿದ್ಧಿ ಪಡೆದ ಇಳಕಲ್ ಪಟ್ಟಣ ಇರುವ ಜಿಲ್ಲೆ ಯಾವುದಂದರೆ ಬಾಗಲಕೋಟೆ ವಿದ್ಯುತ್ ಬಲ್ಪ್ನ ತಂತು ಅಂದರೆ ಫಿಲಾಮೆಂಟ್ ಇದರಿಂದ ತಯಾರಿಸಲ್ಪಟ್ಟಿರುತ್ತದೆ ಅಂದರೆ ಟಂಗ್ಸ್ಟನ್ನಿಂದ ಇವುಗಳಲ್ಲಿ ಯಾವುದು ಬಿ ಟಿ ಹತ್ತಿಯನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಸೊ ಮೊದಲೇದಾಗಿ ಬಿ ಟಿ ಸೊ ಬಿ ಟಿ ಲಾಂಗ್ ಫಾರ್ಮ್ ಅಂದರೆ ಬೆಸಿಲೆಸ್ ತುರಂಜೆನಿಸಿಸ್ ಅಂತ ನಾವೇನು ಕರಿತೀವಿ ಸೊ ಇದು ಬ್ಯಾಕ್ಟೀರಿಯಾದಿಂದ ಮಾಡಲ್ಪಟ್ಟಿರುತ್ತೆ ಸೊ ಡಿ ಆಪ್ಷನ್ ಏನಿದೆ ವೈರಸ್ ತಳಿ ಸೊ ಹೀಗಾಗಿ ಇದು ಹೋಗುತ್ತೆ ಎಲಿಮಿನೇಟ್ ಆಗುತ್ತೆ ಫಸ್ಟ್ನೇ ಆಪ್ಷನ್ ಸೊ ಇನ್ನು ಎರಡನೇ ಆಪ್ಷನ್ ಭಾರತದಲ್ಲಿ ಎರಡು ಸಾವಿರದ ಎರಡರಿಂದ ಇದನ್ನು ನಿಷೇಧಿಸಲ್ಪಟ್ಟಿದೆ ಸೊ ಇದು ಕೂಡ ರಾಂಗ್ ಆಗುತ್ತೆ ಸೊ ಕೀಟನಾಶಕಗಳನ್ನು ಇದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಕೀಟನಾಶಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವ ಅಗತ್ಯ ಇಲ್ಲ ಸೊ ಇದು ಕೂಡ ರಾಂಗ್ ಆಗುತ್ತೆ ರೈಟ್ ಆನ್ಸರ್ ಇಸ್ ಸೊ ಈ ಬಿ ಟಿ ಹತ್ತಿ ಏನಿದೆ ಇದೇ ಒಂದು ಕೀಟನಾಶಕವಾಗಿ ಸೊ ಇದನ್ನೇ ಒಂದು ಕೀಟನಾಶಕವನ್ನಾಗಿ ಬದಲಾಯಿಸಲಾಗಿದೆ ಓಕೆ ಇದಕ್ಕೆ ಆನ್ಸರ್ ಸಿ ಸಂಧುಗಳಲ್ಲಿ ಶೇಖರಣೆಗೊಳ್ಳುವುದರಿಂದ ಅಂದರೆ ಸಂದುಗಳಲ್ಲಿ ಯಾವುದು ಶೇಖರಣೆಗೊಳ್ಳುವುದರಿಂದ ಗೌಟ್ ಅಂದರೆ ಸಂಧಿವಾತ ಅಂತ ಏನು ಕರಿತೀವಿ ಆ ಕಾಯಿಲೆ ಬರುತ್ತೆ ಅಂದರೆ ಸೊ ಯುರಿಕ್ ಆಮ್ಲ ಆಗೋದರಿಂದ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತ್ವದಲ್ಲಿ ಇತ್ತು ಸೊ ಇದು ಲಾರ್ಡ್ ಫೆತಿಕ್ ಲಾರೆನ್ಸ್ ಅವರ ಮುಂದಾಳತ್ವದಲ್ಲಿ ಇತ್ತು ಗ್ರ್ಯಾಂಡ್ ಟ್ಯಾಂಕ್ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಯಾವ ಅಧಿಕಾರಿಯ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ಅಂದರೆ ಶೇರ್ಷಾ ಸೂರಿ ಸೊ ಮರಾಠ ಸಾಮ್ರಾಜ್ಯದಲ್ಲಿ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನು ಕರಿತಾ ಕರಿತಾಯಿದ್ರು ಅಂದರೆ ಪೇಶ್ವೆ ಅಥವಾ ಪೇಶ್ವಾ ಅಂತ ಕರಿತಾಯಿದ್ರು ನಾಣ್ಯ ಪದ್ಧತಿಯ ಅಪಮೌಲ್ಯೀಕರಣ ಎಂದರೆ ಸೊ ಅಂತಾರಾಷ್ಟ್ರೀಯ ನಾಣ್ಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ ಮಾಡುವುದನ್ನೇ ನಾವು ಅಪಮೌಲೀಕರಣ ಅಂತ ಕರಿತೀವಿ ಭಾರತದಲ್ಲಿ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸುವ ಬ್ಯಾಂಕ್ ಯಾವುದಂದರೆ ಸೊ ಒಂದೇ ಒಂದು ಬ್ಯಾಂಕ್ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಅದಕ್ಕೆ ಆಪ್ಷನ್ ಬಿ ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿದೆ ಅಂದರೆ ಶಿವನ ಸಮುದ್ರದ ಬಳಿ ಕಾವೇರಿ ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ವಿದ್ಯುತ್ ಪೂರೈಕೆ ಕಂಪನಿ ಅಲ್ಲ ಸೊ ಗೆಸ್ಕಾಂ ಹೌದು ಅಂದರೆ ಇದು ಗುಲ್ಬರ್ಗಕ್ಕೆ ಸಂಬಂಧಪಟ್ಟಿದೆ ಹೆಸ್ಕಾಮು ಕೂಡ ಹೌದು ಇದು ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಿದೆ ಸೆಸ್ಕಾಮ್ ಕೂಡ ಹೌದು ಇದು ಚಾಮರಾಜನಗರಕ್ಕೆ ಸಂಬಂಧಪಟ್ಟಿದೆ ಬಟ್ ಟೆಸ್ಕಾಮ್ ಅನ್ನೋದು ನಮ್ಮಲ್ಲಿ ಇಲ್ಲೇ ಇಲ್ಲ ಓಕೆ ಸೊ ಇದು ಬಿಟ್ಟರೆ ಬೆಸ್ಕಾಮ್ ಅಂತ ಬರುತ್ತೆ ಬೆಂಗಳೂರು ಸೊ ಇನ್ನೊಂದು ಸಿ ಇ ಎಸ್ ಸಿ ಅಂತ ಬರುತ್ತೆ ಅಂದರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಮೈಸೂರಿಗೆ ಸಂಬಂಧಪಟ್ಟಿದ್ದು ಓಕೆ ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ನದಿ ನದಿಯಲ್ಲ ಸೊ ಕಾವೇರಿ ಪೂರ್ವಾಭಿಮುಖವಾಗಿ ಹರಿಯುತ್ತೆ ತುಂಗಭದ್ರಾ ಕೂಡ ಪೂರ್ವಾಭಿಮುಖವಾಗಿ ಹರಿಯುತ್ತೆ ಭೀಮಾ ಕೂಡ ಪೂರ್ವಾಭಿಮುಖವಾಗಿ ಹರಿಯುತ್ತೆ ಬಟ್ ಶರಾವತಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದೆ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದಂದ್ರೆ ಮುಳ್ಳಯ್ಯನಗಿರಿ ಸೊ ಏನು ಬೆರೆಯಿರಿ ಗೋಕಾಕ್ ಜಲಪಾತ ಎಲ್ಲಿದೆ ಬೆಳಗಾವಿಯಲ್ಲಿದೆ ಘಟಪ್ರಭಾ ನದಿಗೆ ಸೊ ಏನು ಅಬ್ಬೆ ಜಲಪಾತ ಕೊಡಗಿನಲ್ಲಿದೆ ಕಾವೇರಿ ಗೇರ್ಸೊಪ್ಪೆ ಜಲಪಾತ ಅಂದರೆ ಜೋಗ ಜಲಪಾತ ಅಂತ ಏನು ಕರಿತೀವಿ ಅದು ಶಿವಮೊಗ್ಗದಲ್ಲಿದೆ ಏನು ಬರಚುಕ್ಕಿ ಜಲಪಾತ ಮಂಡ್ಯದಲ್ಲಿದೆ ಸೊ ಇದಕ್ಕೆ ಕಾನ್ಸರ್ ಯಾವುದಾಗುತ್ತೆ ನೋಡಿ ಏತ್ರೀ ಇದೆ ಬಿ ಫೋರ್ ಇದೆ ಸೊ ಇದಕ್ಕೆ ಆನ್ಸರ್ ಸಿ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದಂದರೆ ತಮಿಳುನಾಡಿನ ಕಲ್ಪಕಂ ಈ ಕೆಳಗಿನ ನದಿಗಳಲ್ಲಿ ಮೇಲ್ಮೈನ ಒಳಚರಂಡಿ ವ್ಯವಸ್ಥೆ ಉದಾಹರಣೆ ಯಾವುದಂತ ಕೇಳಿದರೆ ಸೊ ಇದಕ್ಕೆ ಉತ್ತರ ಚಂಬಲ್ ನದಿ ವ್ಯವಸ್ಥೆ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಚದರ ಅಡಿ ಉಳ್ಳದ್ದು ಈ ಕೆಳಗಿನಗಳಲ್ಲಿ ಯಾವುದಂದರೆ ಸೊ ಇದಕ್ಕೂ ಉತ್ತರ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಸೊ ಅಂಡಮಾನ್ ನಿಕೋಬಾರ್ ಸುಮಾರು ಎಂಟು ಸಾವಿರದ ಎರಡು ನೂರ ಚದರ ಕಿಲೋಮೀಟರ್ ಇದೆ ಸೊ ದೆಹಲಿಗೆ ಹೇಳ್ಬೇಕಂದ್ರೆ ದೆಹಲಿ ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಚದರ ಕಿಲೋಮೀಟರ್ ಇದೆ ಸೊ ಮಲ್ಲಪೆರಿಯಾರ ಆಣೆಕಟ್ಟು ಸೊ ಇದು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಭಾಗಿಯಾಗಿ ಉಳಿದ ವಿಷಯವಾಗಿದೆ ಅಂದರೆ ತಮಿಳುನಾಡು ಮತ್ತು ಕೇರಳ ಸೊ ಆಗಿರ್ಬೋದು ಭಾಗ್ಮತಿ ಮತ್ತು ಕಮಲಾ ನದಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಬಲೀಕರಣ ಮತ್ತು ವಿಸ್ತೀರ್ಣತೆಯ ವಿಚಾರದಲ್ಲಿ ಭಾರತವು ಕೆಳಗಿನ ಯಾವ ನೆರೆಯ ದೇಶಕ್ಕೆ ಸಹಕಾರ ಒದಗಿಸುತ್ತಾ ಇದೆ ಅಂದರೆ ನೇಪಾಳ್ ಸೊ ಸಾವಿರದ ಏಳ್ನೂರ ಎಂಬತ್ತು ಎಂಬತ್ನಾಲ್ಕರ ಮಂಗಳೂರು ಒಪ್ಪಂದ ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಒಪ್ಪಂದ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಈ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಮಾಪ್ತಿಗೊಂಡಿತು ಇದು ಸರಿಯಾಗಿದೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇದು ಕೂಡ ಸರಿ ಇದೆ ಒಪ್ಪಂದದ ಪ್ರಕಾರ ಬ್ರಿಟಿಷರು ಮಲಬಾರ್ ಬಿಟ್ಟು ತೆರಳಿದರು ಮತ್ತು ಕರ್ನಾಟಕ ಮೇಲೆ ಮತ್ತೆ ಹಿಡಿತ ಸಾಧಿಸಿದರು ಸೊ ಇದೂ ಕೂಡ ಸರಿ ಇದೆ ಬಟ್ ಲಾಸ್ಟ್ ಆನ್ಸರ್ ತಪ್ಪಿದೆ ಸೊ ಒಪ್ಪಂದ ಒಂದು ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾನಸಿಕ ವಿಜಯವಾಗಿತ್ತು ಸೊ ಆ್ಯಕ್ಚುಲಿ ಇದು ಟಿಪ್ಪು ಸುಲ್ತಾನನಿಗೆ ಮಾನಸಿಕ ವಿಜಯವಾಗಿತ್ತು ಬ್ರಿಟಿಷರಿಗೆ ಅಲ್ಲ ಓಕೆ ಕೆಳಗಿನವುಗಳಲ್ಲಿ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಸೊ ಇದಕ್ಕೆ ಡೈರೆಕ್ಟ್ ಉತ್ತರ ಹೇಳಬೇಕಂದ್ರೆ ವಿಷ್ಣುವರ್ಧನ ಮೂಲತಃ ಜೈನಾಗಿದ್ದ ಆಗಿದ್ದ ಆಮೇಲೆ ವೈಷ್ಣವ ಧರ್ಮಕ್ಕೆ ಪರಿವರ್ತನೆ ಪರಿವರ್ತಿತನಾಗ್ತಾನೆ ಸೊ ಯಾರ ಪ್ರೇರಣೆಯಿಂದ ಅಂದರೆ ರಾಮಾನುಜಾಚಾರ್ಯರು ಸೊ ಇದು ನಿಮಗೆಲ್ಲ ತಿಳಿದೇ ಇದೆ ಬೀದರ್ನಲ್ಲಿ ಪ್ರಸಿದ್ಧವಾದ ಮದರಸವನ್ನು ಸ್ಥಾಪಿಸಿದವರು ಯಾರಂದರೆ ಮೊಹಮ್ಮದ್ ಗವಾನ್ ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿ ಹುವೆನ್ ಸ್ಯಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದನು ಚಾಲುಕ್ಯರ ಸಾಮ್ರಾಜ್ಯದ ಎರಡನೇ ಪುಲಿಕೇಶಿ ಇವುಗಳಲ್ಲಿ ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಕರ್ನಾಟಕದಲ್ಲಿ ಆರಂಭಿಸಲ್ಪಟ್ಟಿದ್ದಲ್ಲ ಸೊ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕದಲ್ಲಿದೆ ವಿಜಯ ಬ್ಯಾಂಕ್ ಕರ್ನಾಟಕ ಕಾರ್ಪೊರೇಷನ್ ಬ್ಯಾಂಕ್ ಕರ್ನಾಟಕ ಬಟ್ ಇಂಡಿಯನ್ ಬ್ಯಾಂಕ್ ಮಿಲ್ವಾಕಿ ಡೀಪ್ ಜಾವಾ ಟ್ರೆಂಚ್ ಮತ್ತು ಚಾಲೆಂಜರ್ ಡೀಫ್ ಸೊ ಇವುಗಳ ನಡುವಿನ ಸಮಾನತೆ ಏನಂದರೆ ಸೊ ವಿಲ್ ವಾಕಿ ಢೀಫ್ ಇದೇನಿದೆಯಲ್ಲ ಅಟ್ಲಾಂಟಿಕ್ ಸಾಗರದಲ್ಲಿ ಅತಿ ಆಳವಾದ ತಗ್ಗಾಗಿದೆ ಇನ್ನು ಜಾವಾ ಟ್ರೆಂಚ್ ಇದು ಹಿಂದೂ ಮಹಾಸಾಗರದಲ್ಲಿನ ಆಳವಾದ ತಗ್ಗಾಗಿದೆ ಚಾಲೆಂಜರ್ ಟ್ರೆಂಚ್ ಇದು ಪೆಸಿಫಿಕ್ ಸಾಗರದಲ್ಲಿನ ಅತಿ ಆಳವಾದ ಭಾಗವಾಗಿದೆ ಸೊ ಇದಕ್ಕಾಗಿ ಆನ್ಸರ್ ಎ ಸಮುದ್ರದ ನೆಲದಿಂದ ಸಾವಿರ ಮೀಟರ್ಗಿಂತ ಎತ್ತರಕ್ಕಿರುವ ಸಬ್ ಮೆರೀನ್ ಪರ್ವತ ಅಥವಾ ಶಿಖರವನ್ನು ನಾವು ಏನಂತ ಕರಿತೇವೆ ಅಂದರೆ ಸಿ ಮೌಂಟ್ ಅಂತ ಕರಿತೀವಿ ಕೆಳಗಿನವುಗಳಲ್ಲಿ ಬೆಚ್ಚಗಿನ ಪ್ರವಾಹ ಅಂದರೆ ಉಷ್ಣ ಪ್ರವಾಹ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕ ಉತ್ತರ ಕುರೋಶಿಯೋ ಕರೆಂಟ್ ಸೊ ಓಯೋಶಿಯೋ ಕರೆಂಟ್ ಇದೊಂದು ಶೀತ ಪ್ರವಾಹ ಓಕೌಟ್ಸ್ ಕರೆಂಟ್ ಇದು ಕೂಡ ಶೀತ ಪ್ರವಾಹ ಪೆರುವನ್ ಕರೆಂಟ್ ಇದು ಕೂಡ ಶೀತ ಪ್ರವಾಹ ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ನಲ್ಲಿ ಶೂಟಿಂಗ್ನಲ್ಲಿ ಪ್ರತ್ಯೇಕ ಬಂಗಾರದ ಪದಕವನ್ನು ಗೆದ್ದ ಭಾರತದ ಮೊಟ್ಟ ಮೊದಲ ಮಹಿಳೆಯರಂದರೆ ರಾಹಿ ಸರ್ನಭೋತ್ ಸೊ ಇವರು ಇಪ್ಪತ್ತೈದು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡವು ಇತ್ತೀಚೆಗೆ ಬೆಳೆಸಲ್ಪಟ್ಟ ಯಾವ ಬೆಳೆಯ ಜೆನೆಟಿಕ್ ಕೋಡನ್ನು ಮೊದಲು ಮುರಿದಿರೋರು ಅಂದರೆ ಸೊ ಗೋಧಿ ನಾಗರಿಕ ರಾಷ್ಟ್ರೀಯ ನೋಂದಣಿಯ ಮೊದಲ ಕರಡು ಯಾವ ರಾಜ್ಯದಲ್ಲಿ ಬಿಡುಗಡೆ ಆಯಿತು ಅಂದರೆ ಅಸ್ಸಾಂನಲ್ಲಿ ಎರಡು ಸಾವಿರದ ಹದಿನೆಂಟರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ವಿನೋದ್ ಖನ್ನಾ ಅವರು ಪಡೀತಾರೆ ಮರಣೋತ್ತರವಾಗಿ ಸೊ ಜಪಾನ್ ದ್ವೀಪ ಸಮುದಾಯದ ಯಾವ ದ್ವೀಪದಲ್ಲಿ ಹಿರೋಶಿಮಾ ಮತ್ತು ನಾಗಸಕಿ ನಗರಗಳಿವೆ ಸೊ ಜಪಾನ್ ದ್ವೀಪ ಸಮೂಹ ಏನಿದೆ ಪ್ರಮುಖವಾಗಿ ನಾಲ್ಕು ದ್ವೀಪಗಳನ್ನು ಒಳಗೊಂಡಿದೆ ಸೊ ಅನ್ಯ ಹೊನ್ಶೂ ಆಗಿರ್ಬೋದು ಕ್ಯೂಶು ಆಗಿರ್ಬೋದು ಮತ್ತು ಶಿಕೋಕು ಆಗಿರ್ಬೋದು ಮತ್ತು ಹೊಕಾಯ್ಡು ಸೊ ಇವು ನಾಲ್ಕರಲ್ಲಿ ಹಿರೋಶಿಮಾ ಅನ್ನೋದೇನಿದೆ ದೀಪದಲ್ಲಿ ಬರುತ್ತೆ ನಾಗಾಶಕಿ ಅನ್ನೋದು ಶೂ ದೀಪದಲ್ಲಿ ಬರುತ್ತೆ ಈಗ ಆನ್ಸರ್ ಎ ಕೆಳಗಿನವರಲ್ಲಿ ಯಾರು ಪಟ್ಟದ ಕಲ್ಲು ಐಹೊಳೆಗಳ ಸುಂದರ ದೇಗುಲಗಳನ್ನು ನಿರ್ಮಿಸಿದರು ಅಂದರೆ ಬಾದಾಮಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದಿಕಮಲ್ಲ ಬಿರುದು ಪಡೆದವರು ಯಾರು ಅಂತ ಕೇಳಿದ್ದಾರೆ ಸರಿ ಉತ್ತರ ಎರಡನೇ ಜಯಸಿಂಹ ಅಥವಾ ಜಯಸಿಂಹ ಟು ಸೊ ಒಂದನೇ ಸೋಮೇಶ್ವರ ಇವ್ರ ಬಗ್ಗೆ ಹೇಳಬೇಕಂದ್ರೆ ಸೊ ಇವ್ರಿಗೆ ಹತ್ರ ಮಲ್ಲ ಅಹವ ಮಲ್ಲ ಆಗಿರ್ಬೋದು ರಾಜನಾರಾಯಣ ಇತ್ಯಾದಿ ಬಿರುದುಗಳು ಇವ್ರಿಗಿದ್ವು ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ ಸೊ ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ನಾವು ಸುಪ್ರೀಂ ಕೋರ್ಟ್ನ ಕರಿತೀವಿ ಸೊ ಸುಪ್ರೀಂ ಕೋರ್ಟ್ ನ್ಯಾಯಾಂಗದಲ್ಲಿ ಬರುತ್ತೆ ಸೊ ಇನ್ನು ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ ಯಾವ ವರ್ಷದಲ್ಲಿ ನಡೆದಿತ್ತಂದರೆ ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಐವತ್ತೆರಡರಲ್ಲಿ ನಡೆದಿತ್ತು ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು ಅಂದರೆ ಮೂವತ್ತೆರಡನೇ ವಿಧಿಯ ಪ್ರಕಾರ ಸೊ ಹೈಕೋರ್ಟ್ ರಿಟ್ ಹೊರಡಿಸುವ ವಿಧಿ ಯಾವುದು ಅಂತ ಕೇಳ್ಬೋದು ಸೊ ಎರಡು ನೂರ ಇಪ್ಪತ್ತಾರು ಭಾರತದಲ್ಲಿ ಯಾವ ತಾರೀಕಿಗೆ ನಾವು ಕಿಸಾನ್ ದಿವಸ್ ಆಚರಿಸ್ತೀವಿ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಸೊ ಪ್ರತಿ ವರ್ಷ ಚೌಧರಿ ಚರಣ್ ಸಿಂಗ್ ಅಂದರೆ ನಮ್ಮ ಭಾರತದ ಪ್ರಧಾನಿ ಇದ್ದ ಚೌಧರಿ ಚರಣ್ ಸಿಂಗ್ ಅವರ ನೆನಪಿಗಾಗಿ ಇನ್ಫೋಸಿಸ್ನ ಹೊಸ ಮುಖ್ಯ ಅಧಿಕಾರಿ ಮತ್ತು ಆಡಳಿತ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂದರೆ ಸಲೀಲ್ ಪಾರೇಕ್ ಅವರು ಸೊ ಇನ್ನು ನಂದನ್ ನೀಲ್ಕೆನಿ ಅವರು ಇನ್ಫೋಸಿಸ್ನ ಅಧ್ಯಕ್ಷರಾಗಿದ್ದಾರೆ ವಿಂಗ್ಸ್ ಎಂಬ ವಿ ಓ ಐ ಪಿ ಆಧಾರಿತ ದೂರವಾಣಿ ವ್ಯವಸ್ಥೆಯನ್ನು ಯಾವ ಟೆಲಿಕಾಂ ಕಂಪನಿಯು ಪ್ರಾರಂಭಿಸಿದೆ ಅಂದರೆ ಬಿ ಎಸ್ ಎನ್ ಎಲ್ ಇತ್ತೀಚೆಗೆ ಸಾವನ್ನಪ್ಪಿದ ಟ್ರಿನಿ ಡಾಡ್ನಲ್ಲಿ ಜನಿಸಿದ ಮೂಲತಃ ಭಾರತದ ಲೇಖಕರಾದ ದಿವಂಗತ ವಿ ಎಸ್ ನೈಪಾಲ್ ಸ ಅವರೇ ಈ ಕೆಳಗಿನ ಕೃತಿಗಳಲ್ಲಿ ಯಾವುದೂ ಸೇರಿರುವುದಿಲ್ಲ ಸೊ ಎ ಬೆಂಡ್ ಇನ್ ದ ರಿವರ್ ಸೊ ಇದು ಕೂಡ ನೈಪಾಲ್ ಅವರು ಬರೆದಿದ್ದು ಮ್ಯಾಜಿಕ್ ಸೇಡ್ಸ್ ಇದು ಕೂಡ ನೈಪಾಲ್ ಅವರು ಬರೆದಿದ್ದು ಎ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಇದು ಕೂಡ ನೈಪಾಲ್ ಅವರು ಬರೆದಿದ್ದು ಬಟ್ ದಿ ರಿಮೇನ್ಸ್ ಆಫ್ ದಿ ಡೇ ಸೊ ಇದನ್ನು ಬರೆದದ್ದು ವಿ ಎಸ್ ನೈಪಾಲ್ ಅವರು ಅಲ್ಲ ಸೊ ಇದನ್ನು ಬರೆದವ್ರು ಯಾರಂದರೆ ಖಜೋವು ಇಶಿಗುರು ಓಕೆ ಕಜೋ ಇಶಿಗುರು ಇವರು ಜಪಾನ್ನವರು ನೊಬೆಲ್ ಪ್ರಶಸ್ತಿ ಸಾಹಿತ್ಯಕ್ಕಾಗಿ ಪಡೆದಿದ್ದಾರೆ ಜಗತ್ತಿನ ಕಾಯ್ದಿಟ್ಟ ಜೀವಗೋಳದ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಸೊ ಭಾರತ ಏನು ಮಾಡಿದೆ ಒಟ್ಟು ಹದಿನೆಂಟು ಬಯೋ ಸ್ಪೇಯರ್ ರಿಸರ್ವ್ಗಳನ್ನು ಸ್ಥಾಪನೆ ಮಾಡಿದೆ ಸೊ ಈ ಹದಿನೆಂಟು ಬಯೋಸ್ಪಿಯರ್ ರಿಸರ್ವ್ಗಳಲ್ಲಿ ವರ್ಲ್ಡ್ ನೆಟ್ವರ್ಕಿಗೆ ಸೇರಿದ್ವಿ ಎಷ್ಟು ಅಂದರೆ ಹನ್ನೊಂದು ಓಕೆ ಸೊ ಇತ್ತೀಚೆಗೆ ಕಾಂಚನಜುಂಗಾ ಅಂದರೆ ಸಿಕ್ಕಿಂನಲ್ಲಿ ಕಂಡುಬರುವ ಕಾಂಚನಜುಂಗಾವನ್ನು ಈ ಪಟ್ಟಿಗೆ ಸೇರಿಸಲಾಗಿದೆ ಕರ್ನಾಟಕ ಪೊಲೀಸ್ ಫ್ಲ್ಯಾಗ್ ಡೇ ಸೊ ಇದನ್ನು ನಾವು ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಆಚರಣೆ ಮಾಡ್ತೀವಿ ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು ಮಾಬ್ ಲಿಂಚಿಂಗ್ ಅಂತ ಏನು ಕರಿತೀವಿ ಸೊ ಇದರ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಸಮಿತಿಯನ್ನು ಯಾರ ನೇತೃತ್ವದಲ್ಲಿ ನೇಮಿಸಿದೆ ಅಂದರೆ ರಾಜೀವ್ ಗೌವಾ ಸಮಿತಿ ಸೊ ಎರಡು ಸಾವಿರದ ಹದಿನೆಂಟರ ಫೀಫಾ ವರ್ಲ್ಡ್ ಕಪ್ ಪಂದ್ಯದಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದ ಅತ್ಯುತ್ತಮ ಆಟಗಾರ ಯಾರಂದರೆ ಕ್ರೊವೇಷ್ಯಾದ ಲೂಕಾ ಮ್ಯಾಡ್ರಿಡ್ ಇದಕ್ಕೆ ಆನ್ಸರ್ ಸೊ ಏನು ಕೈಲಿಯನ್ ಬಫೆ ಎರಡನೇ ಆಪ್ಷನ್ ಏನಿದೆ ಸೊ ಇವರು ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಟೂರ್ನಾಮೆಂಟ್ ಅಂತ ಅವಾರ್ಡ್ ಪಡ್ಕೊಂಡ್ರು ಅವರು ಗೋಲ್ಡನ್ ಬೂಟನ್ನು ಪಡ್ಕೊಂಡ್ರು ಭಾರತದ ಮಿಸೈಲ್ಗಳಲ್ಲಿ ಸುಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಯಾವುದು ಅಂತ ಕೇಳಿದಾರೆ ಸೊ ಉತ್ತರ ಬ್ರಹ್ಮೋಸ್ ಎರಡು ಸಾವಿರದ ಹದಿನೆಂಟರ ಗೋಲ್ಡನ್ ಮ್ಯಾನ್ ಬುಕರ್ ಪ್ರಶಸ್ತಿ ಗೆದ್ದ ಕೃತಿ ಅಥವಾ ಕಾದಂಬರಿ ಯಾವುದು ಸೊ ಉತ್ತರ ದಿ ಇಂಗ್ಲೀಷ್ ಪೇಷಂಟ್ ಇದನ್ನು ಬರೆದವ್ರು ಯಾರು ಅಂತ ಕೇಳ್ಬೋದು ಮೈಕಲ್ ಒಡಾಂಟ್ಜೆ ಅವರು ನಾಗ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದರೆ ಸೊ ಇದನ್ನು ಅಭಿವೃದ್ಧಿಪಡಿಸಿದ ಭಾರತೀಯ ಸಂಸ್ಥೆ ಡಿ ಆರ್ ಒ ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನು ಒದಗಿಸುವ ಹೊಸ ಆರ್ಟಿಕಲ್ ಟ್ವೆಂಟಿ ಒನ್ ಎ ಇದನ್ನು ಸೇರ್ಪಡಿಸಿದ ತಿದ್ದುಪಡಿ ಯಾವುದು ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡನೇ ಇಸ್ವಿ ಸೊ ಮಹಿಳೆಯರ ರಾಷ್ಟ್ರೀಯ ಆಯೋಗ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗವು ಯಾರ ಜೊತೆ ಅಂತರ್ಜಾಲದ ಸುರಕ್ಷಿತ ಬಳಕೆ ಕುರಿತು ಮಹಿಳೆಯರಿಗೆ ತರಬೇತಿ ನೀಡಲು ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವೊಂದನ್ನು ಆಯೋಜಿಸಲು ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರ ಫೇಸ್ಬುಕ್ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂದರೆ ಯುನೈಟೆಡ್ ನೇಷನ್ ಎನ್ವೈರಮೆಂಟಲ್ ಪ್ರೋಗ್ರಾಮ್ಸ್ ಅಂತ ನಾವೇನು ಕರಿತೀವಿ ಇದು ಯಾವ ವಿಮಾನ ನಿಲ್ದಾಣವನ್ನು ಜಗತ್ತಿನ ಮೊದಲ ಪೂರ್ಣ ಪ್ರಮಾಣದ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವೆಂದು ಘೋಷಿಸಿದೆ ಸೇ ಅದಕ್ಕೂ ಕೊಚ್ಚಿನ್ ಇದು ಕೇರಳದಲ್ಲಿ ಕಂಡುಬರುತ್ತೆ ಅಟಲ್ ಇನ್ನೋವೇಷನ್ ಮಿಷನ್ ಸೊ ಇದು ಯಾರ ಅಡಿ ಬರುತ್ತಂದರೆ ನೀತಿ ಆಯೋಗದ ಅಡಿ ಬರುತ್ತೆ ಇಂದು ಮಲ್ಹೋತ್ರಾ ಇವರು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಮಹಿಳಾ ಹಿರಿಯ ವಕೀಲರಾಗಿದ್ದಾರೆ ಸಾಗರ್ ಕವಚ್ ಸೊ ಇದೊಂದು ಏನಂದರೆ ಕರಾವಳಿ ಭದ್ರತೆಯಲ್ಲಿನ ಲೋಪದೋಷಗಳ ಮೌಲ್ಯಮಾಪನ ಮತ್ತು ಭದ್ರತೆಯನ್ನು ಬಲಪಡಿಸಲು ಇತ್ತೀಚೆಗೆ ಅಭ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು ಅದನ್ನು ಸಾಗರ್ ಕವಚ್ ಅಂತ ಕರೆದರು ಇದು ಕೇರಳದಲ್ಲಿ ನಡೆದಿತ್ತು ಇತ್ತೀಚೆಗೆ ಮೊಬೈಲ್ ಟೆಲಿಫೋನಿನಲ್ಲಿ ಜಿ ಎಸ್ ಎಮ್ ಎಂದರೇನು ಸೊ ಜಿ ಎಸ್ ಎಮ್ ಮೀನ್ಸ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಸೊ ಇದಕ್ಕೆ ಆನ್ಸರ್ ಬಿ ಆಗುತ್ತೆ ಸೊ ಗ್ಲೋಬಲ್ ಸಿಸ್ಟಮ್ ಆಫ್ ಅಂತ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಫಾರ್ ಅಂತ ಆಗ್ಬೇಕಾಗಿತ್ತು ಬಯಾಸ್ ಎಂದರೇನು ಅಂತ ಕೇಳಿದ್ದಾರೆ ಸೊ ಬಯಾಸ್ ಮೀನ್ಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಸೊ ಇದಕ್ಕೆ ಆನ್ಸರ್ ಎ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸೋದು ಸೊ ಸಂಗ್ರಹಿಸಿ ಆ ವ್ಯಕ್ತಿ ತಾನೇ ಅಂತ ಸೋಗು ಹಾಕುವ ಅಪರಾಧವನ್ನು ಏನಂತ ಕರಿತಾರಂದರೆ ಕನ್ನಡದಲ್ಲಿ ಗುರುತ್ವ ಅಪಹರಣ ಇಂಗ್ಲೀಷ್ನಲ್ಲಿ ಐಡೆಂಟಿಟಿ ಥೆಫ್ಟ್ ಸೊ ಭ್ರಾಂತಿ ಮರೀಚಿಕೆಗೆ ಕಾರಣವೇನು ಸೊ ಮೈರೇಜ್ ಸೊ ಇದಕ್ಕೆ ಕಾರಣ ಮರುಭೂಮಿಯಲ್ಲಿ ಬೆಳಕಿನ ಸಮಗ್ರ ಆಂತರಿಕ ಆಂತರಿಕ ವಕ್ರೀಕರಣ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ನಾವು ಏನಂತ ಕರಿತೇವೆ ಅಂದರೆ ಬ್ಯಾಟ್ರಿ ಓಕೆ ಹಾಗಾದರೆ ಜನ್ರೇಟರ್ನ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಯಾಂತ್ರಿಕ ಶಕ್ತಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ನಾವು ಜನ್ರೇಟರ್ ಅಂತ ಕರಿತೀವಿ ಎರಡು ಸಾವಿರದ ಹದಿನೆಂಟರ ಜಕಾರ್ತಾ ಏಷ್ಯನ್ ಗೇಮ್ಸ್ನಲ್ಲಿ ಅಥ್ಲೆಟಿಕ್ಸ್ನ ಯಾವ ವಿಭಾಗದಲ್ಲಿ ತೇಜಿಂದರ್ ಫಾಲ್ ಸಿಂಗ್ ಭಾರತಕ್ಕೆ ಮೊದಲ ಚಿನ್ನದ ಪದಕ ತಂದು ಕೊಟ್ಟರು ಅಂದರೆ ಗುಂಡು ಎಸೆತ ಅಥವಾ ಪುಟ್ ಸೊ ಇತ್ತೀಚೆಗೆ ರಿಯುನೈಟ್ ಆಫ್ ಸೊ ಈ ರಿಯುನೈಟ್ ಆಫ್ನ ಮುಖ್ಯ ಉದ್ದೇಶ ಏನಂದರೆ ಕಾಣೆಯಾದ ಮತ್ತು ಪರಿತ್ಯಕ್ತ ಮಕ್ ಮಕ್ಕಳ ಜಾಡು ಕಂಡುಹಿಡಿಯುವುದು ಈ ಕೆಳಗಿನವುಗಳಲ್ಲಿ ಯಾವುದು ಪೊಲೀಸ್ ಸಿಬ್ಬಂದಿಗಾಗಿ ಗೃಹ ಸಚಿವಾಲಯ ಇ ಇತ್ತೀಚೆಗೆ ಸ್ಥಾಪಿಸಿದ ಪದಕ ಅಲ್ಲ ಅಂತ ಹೇಳಿದ್ದಾರೆ ಸೊ ಒಟ್ಟು ಐದು ಮೆಡಲ್ಗಳನ್ನು ಇತ್ತೀಚೆಗೆ ಸ್ಥಾಪಿಸಿದೆ ಅವುಗಳಲ್ಲಿ ಮುಖ್ಯವಾಗಿ ಹೋಮ್ ಮಿನಿಸ್ಟರ್ ಸ್ಪೆಷಲ್ ಆಪ್ರೇಷನ್ ಮೆಡಲ್ ಅಂದರೆ ಗೃಹ ಮಂತ್ರಿಗಳ ವಿಶಿಷ್ಟ ಕಾರ್ಯಾಚರಣೆ ಪದಕ ಆಗಿರ್ಬೋದು ಆಂತರಿಕ ಸುರಕ್ಷಾ ಸೇವಾ ಪದಕ್ ಸೊ ಆಂತರಿಕ ಸುರಕ್ಷಾ ಪದಕ ಆಗಿರ್ಬೋದು ಅಸಾಧಾರಣ ಕುಶಲತಾ ಮೆಡಲ್ ಸೊ ಅದು ಕೂಡ ಆಗಿರ್ಬೋದು ಮತ್ತು ಉತ್ಕೃಷ್ಟ ಸೇವಾ ಮೆಡಲ್ ಇದು ಕೂಡ ಆಗಿರ್ಬೋದು ಇನ್ನೊಂದಿದೆ ಎಕ್ಸಲೆನ್ಸ್ ಇನ್ ಇನ್ವೆಸ್ಟಿಗೇಷನ್ ಮೆಡಲ್ ಬಟ್ ವಿಶಿಷ್ಟ ಸೇವಾ ಪದಕ ಅಂತ ಇಲ್ಲ ಓಕೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಗಾಗಿ ಈ ಔಷಧಿಯ ಉತ್ಪಾದನೆ ಮತ್ತು ಮಾರಾಟವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ನಿರ್ಬಂಧಿಸುತ್ತದೆ ಅಂದರೆ ಆಕ್ಸಿಟೋಸಿನ್ ಸೊ ಮತ್ತೆ ಅವಕಾಶ ನೀಡಲಾಗಿದೆ ಓಕೆ ಪಿನಾಕಾ ಟು ಸೊ ಇದೊಂದು ಏನಂದರೆ ಬಹು ಬ್ಯಾರಲ್ ಲಾಂಚರ್ ಅಂದರೆ ಲಾ ರಾಕೆಟ್ ಲಾಂಚರ್ನ ಮಾರ್ಗದರ್ಶನ ಹೊಂದಿದ ಆವೃತ್ತಿ ಒಂದು ಸಬ್ ಮರಿನಲ್ಲಿ ಸಮುದ್ರ ಮಟ್ಟದ ಮೇಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸುವ ಉಪಕರಣ ಯಾವುದಂತ ಕೇಳಿದರೆ ಪೆರಿಸ್ಕೋಪ್ ಓಕೆ ಇನ್ನು ಫೈರೋಮೀಟರ್ನನ್ನು ಒಂದು ವಸ್ತುವಿನ ಮೇಲ್ಮೈನ ಉಷ್ಣವನ್ನು ಅಳೆಯಲು ಅಂದರೆ ಟೆಂಪ್ರೇಚರನ್ನು ಅಳೆಯಲು ತಾಪಮಾನವನ್ನು ಅಳೆಯಲು ಫೈರೋಮೀಟರನ್ನು ಬಳಸ್ತೀವಿ ಫಾಲಿಗ್ರಾಫ್ ಅಂದರೆ ಸುಳ್ಳು ಹೇಳುವರನ್ನು ಪತ್ತೆ ಹಚ್ಚೋಕ್ಕೆ ಫಾಲಿಗ್ರಾಫನ್ನು ಬಳಸ್ತೀವಿ ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಯಾವುದರಿಂದ ಮುಕ್ತವಾಗಿರುತ್ತೆ ಸೊ ಉತ್ತರ ಮೇಲಿನ ಎಲ್ಲವೂ ಸೊ ಜಿಗೆ ಫಾರ್ಮುಲಾ ಏನು ಮೊದಲು ನಾವು ನೋಡ್ಬೇಕಂದ್ರೆ ಜಿ ಜ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸೊ ಜಿ ಅಂದರೆ ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷ ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಕ್ಯಾಪಿಟಲ್ ಜಿ ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದರೆ ಗುರುತ್ವ ಕಾನ್ಸ್ಟೆಂಟ್ ಮತ್ತು ಎಮ್ ಮೀನ್ಸ್ ಮಾಸ್ ಆಫ್ ಅರ್ತ್ ಓಕೆ ಇದ್ರ ಮೇಲೂ ಡಿಪೆಂಡ್ ಆಗಿದೆ ಮತ್ತು ರೇಡಿಯಸ್ ಆಫ್ ಅರ್ತ್ ಇದ್ರ ಮೂಲಕ ಕೂಡ ಡಿಪೆಂಡ್ ಆಗಿದೆ ಸೊ ಬಟ್ ವಸ್ತುವಿನ ಘನರಾಶಿ ಆಗಿರ್ಬೋದು ಗಾತ್ರ ಆಗಿರ್ಬೋದು ಆಕಾರ ಇದರ ಮೇಲೆ ಡಿಪೆಂಡ್ ಆಗಿಲ್ಲ ತುಕ್ಕು ಹಿಡಿದು ಹಿಡಿಯುವುದರಿಂದ ಕಬ್ಬಿಣದ ತೂಕವು ಹೆಚ್ಚಾಗುತ್ತದೆ ಲಾಫಿಂಗ್ ಗ್ಯಾಸ್ ಅನಿಲ ಯಾವುದಂತ ಕೇಳಿದರೆ ನೈಟ್ರಸ್ ಆಕ್ಸೈಡ್ ಅನ್ನು ಯಾವ ಖನಿಜದಿಂದ ಪಡೆಯಲಾಗುತ್ತದೆ ಅಂತ ಕೇಳಿದರೆ ಫಿಂಚ್ ಪ್ಲಾಂಟ್ ಲೋಕಸಭೆಯಲ್ಲಿ ಅಂಗೀಕರಿಸಲಾದ ಕ್ರಿಮಿನಲ್ ಕಾಯ್ದೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಹದಿನೆಂಟು ಈ ವಿಷಯವಾಗಿ ಅವಕಾಶ ಕಲ್ಪಿಸಿದೆ ಅಂದರೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಅತ್ಯಾಚಾರ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸುವ ಕುರಿತು ಸಂಬಂಧಿಸಿದೆ ಭಾರತೀಯ ಸೇನೆಗಾಗಿ ಮೇಕ್ ಇನ್ ಇಂಡಿಯಾ ಇದರ ಅಡಿಯಲ್ಲಿ ತಯಾರಿಸಲಾದ ವಿ ಫಾರ್ಟಿ ಸಿಕ್ಸ್ ಸಿಕ್ಸ್ ಮತ್ತು ವಿ ನೈಂಟಿ ಟು ಎಸ್ ಟು ಇವು ಏನಂದರೆ ಅಧಿಕ ಶಕ್ತಿಯ ಬಹು ಇಂಧನ ಇಂಜಿನ್ಗಳಿವು ಹುಲಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ನಾವು ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡ್ತೀವಿ ಭಾರತ ಅಭಿವೃದ್ಧಿಗೊಳಿಸಿದ ಮೊಟ್ಟ ಮೊದಲ ಪರಿಸರ ಸ್ನೇಹಿ ಜೈವಿಕ ಇಂಧನ ಚಾಲಿತ ವಿಮಾನ ಇತ್ತೀಚೆಗೆ ಡೆಹಾರ್ಡೂನ್ನಿಂದ ದೆಹಲಿಗೆ ಪ್ರಯಾಣಿಸಿತ್ತು ಸೊ ಅದರಲ್ಲಿ ಇಪ್ಪತ್ತೈದು ಜನ ಇದ್ದರು ಸೊ ಜೈವಿಕ ಇಂಧನವಾಗಿ ಹಂಗಂದರೆ ಯಾವುದನ್ನು ಬಳಸಲಾಗಿತ್ತು ಅಂದರೆ ನಾವು ಜಟ್ರೋಪ ಬೀಜಗಳನ್ನು ಅದರಲ್ಲಿ ಬಳಸಲಾಗಿತ್ತು ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರಾಗಿ ಇತ್ತೀಚೆಗೆ ನೇಮಕಗೊಂಡ ಗಣ್ಯ ಕ್ಷಿಪಣಿ ವಿಜ್ಞಾನಿ ಯಾರಂದರೆ ಜಿ ಸತೀಶ್ ರೆಡ್ಡಿ ಸೈರು ಡಿ ಆರ್ ಡಿ ಒ ಚೇರ್ಮನ್ ಕೂಡ ಆಗಿದ್ದಾರೆ ಈ ಕೆಳಗಿನ ಯಾವ ಪರಿಸ್ಥಿತಿಗಳಲ್ಲಿ ರಾಸಾಯನಿಕ ಕ್ರಿಯೆಯು ಸಂಭವಿಸುವುದಿಲ್ಲ ಸೊ ಇದಕ್ಕೂ ಉತ್ತರ ಸಾಮಾನ್ಯ ಲವಣವನ್ನು ನಾವು ಗಾಳಿಗೆ ತೆರೆದಿಟ್ಟಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಸೊ ಗಾಳಿಯಲ್ಲಿ ಕಲ್ಲಿದ್ದನ್ನು ಸುಡುವಾಗ ಅಲ್ಲಿ ಕೂಡ ರಾಸಾಯನಿಕ ಕ್ರಿಯೆ ಇರುತ್ತೆ ಅನ್ನು ನೀರಿನಲ್ಲಿ ಹಾಕಿದಾಗ ಸೊ ಅದು ಬೆಂಕಿ ಹತ್ಕೊಂಡು ಉರಿಯುತ್ತೆ ಸೊ ಅಲ್ಲಿ ಕೂಡ ರಾಸಾಯನಿಕ ಕ್ರಿಯೆ ಇರುತ್ತೆ ಸೊ ಇನ್ನು ಕಬ್ಬಿನವನ್ನು ತೇವಾಂಶ ಇರೋ ಗಾಳಿಯಲ್ಲಿ ಇರಿಸಿದಾಗ ಅದಕ್ಕೆ ತುಕ್ಕಿಡಿಯುತ್ತೆ ಸೊ ತುಕ್ಕಿಡಿಯೋಕ್ಕೆ ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿದೆ ಓಕೆ ಸೊ ಈಗ ಲೆಕ್ಕವನ್ನು ನೋಡೋಣ ಮೊದಲೇದಾಗಿ ಇಲ್ಲೇನು ಹೇಳಿದಾರೆ ಅಂದರೆ ಡಿ ಬಿಂದು ಎ ಬಿಂದುವಿನ ಪಶ್ಚಿಮ ದಿಕ್ಕಿನಲ್ಲಿ ಹದಿನಾಲ್ಕು ಮೀಟರ್ ದೂರದಲ್ಲಿದೆ ಸೊ ಇಲ್ಲಿ ಡಿ ಬಿಂದುವನ್ನ ತಗೊಳ್ಳಿ ಸೊ ಇಲ್ಲಿ ಎನ ತೊಗೊಳ್ಳಿ ಓಕೆ ಒಟ್ಟು ಎಷ್ಟು ಅಂತ ಹೇಳಿದ್ದಾರೆ ಹದಿನಾಲ್ಕು ಮೀಟರ್ ದೂರ ಓಕೆ ಮೇಲೆ ಹದಿನಾಲ್ಕು ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಬಿ ಬಿಂದು ಡಿ ಬಿಂದುವಿನ ದಕ್ಷಿಣದಲ್ಲಿ ನಾಲ್ಕು ಅಂದರೆ ಡಿ ಇಲ್ಲಿದೆ ಅದರ ದಕ್ಷಿಣ ಅಂದರೆ ಕೆಳಗಡೆ ಬಿ ಸೊ ಇದು ನಾಲ್ಕು ನೆಕ್ಸ್ಟ್ ಬನ್ನಿ ಹಾಗೆ ಎಫ್ ಬಿಂದು ಡಿ ಬಿಂದುವಿನ ದಕ್ಷಿಣದಲ್ಲಿ ಒಂಬತ್ತು ಮೀಟರ್ ದೂರದಲ್ಲಿದೆ ಸೊ ಎಫ್ ಬಿಂದು ಅಂದರೆ ಇನ್ನೂ ಕೆಳಗೆ ಸೊ ಡಿ ಬಿಂದುವಿನ ದಕ್ಷಿಣದಲ್ಲಿ ಒಂಬತ್ತು ಮೀಟರ್ ದೂರದಲ್ಲಿದೆ ಸೊ ಒಂಬತ್ತು ಅಂತ ಹಾಕ್ಕೊಳ್ಳಿ ನೆಕ್ಸ್ಟ್ ಇ ಬಿಂದು ಬಿ ಬಿಂದುವಿನ ಪೂರ್ವಕ್ಕೆ ಏಳು ಮೀಟರ್ ದೂರದಲ್ಲಿದೆ ಸೊ ಬಿ ಎಲ್ಲಿದೆ ಇಲ್ಲಿದೆ ಸೊ ಇದ್ರ ಪೂರ್ವಕ್ಕೆ ಅಂದರೆ ಈ ಕಡೆ ಎಷ್ಟಿದೆ ಏಳು ಅದೇ ಥರ ಸಿ ಬಿಂದು ಈ ಬಿಂದುವಿನ ಉತ್ತರದಲ್ಲಿ ಸೊ ನಾಲ್ಕು ಮೀಟರ್ ಸೊ ಇಲ್ಲಿ ನೋಡಿ ಇಲ್ಲೇ ಮತ್ತು ಇಲ್ಲಿ ಇದು ಕೋಲಿದೆ ಸೊ ಹೀಗಾಗಿ ಸಿ ಇಲ್ಲೇ ಬರುತ್ತೆ ಅದಲ್ಲದೆ ಜಿ ಬಿಂದು ಎ ಬಿಂದುವಿನ ದಕ್ಷಿಣದಲ್ಲಿ ನಾಲ್ಕು ಮೀಟರ್ ದೂರದಲ್ಲಿದೆ ಜಿ ಬಿಂದು ಎ ಬಿಂದುವಿನ ದಕ್ಷಿಣ ಎ ಬಿಂದು ಇಲ್ಲಿದೆ ಸೊ ನಾಲ್ಕು ಮೀಟರ್ ಸೊ ಜಿ ಇಲ್ಲಿ ಬರುತ್ತೆ ಓಕೆ ಸೊ ಈಗಾದರೆ ಈ ಕೆಳಗಿನಲ್ಲಿ ಯಾವ ಬಿಂದುಗಳು ನೇರ ರೇಖೆಯಲ್ಲಿವೆ ಸೊ ಇಲ್ಲಿ ನೋಡಿ ಡಿ ಇ ಎ ಡಿ ನೋಡಿದರೆ ಇಲ್ಲಿದೆ ಓಕೆ ಇ ನೋಡಿದರೆ ಇಲ್ಲಿದೆ ಸೊ ಹೀಗಾಗಿ ಒಂದೇ ರೇಖೆಯಲ್ಲಿ ಇಲ್ಲ ಸೊ ಒಂದೇದು ಕ್ಯಾನ್ಸಲ್ ಎರಡನೇದು ನೋಡಿ ಇ ಇಲ್ಲಿದೆ ಜಿ ಇಲ್ಲಿದೆ ಸಿ ಇಲ್ಲಿದೆ ಸೊ ಇವು ಒಂದೇ ರೇಖೆಯಲ್ಲಿ ಅಲ್ಲ ಸೊ ಇದು ರಾಂಗ್ ಮತ್ತು ಡಿ ಇಲ್ಲಿದೆ ಬಿ ಇಲ್ಲಿದೆ ಜಿ ಇಲ್ಲಿದೆ ಸೊ ಇದು ಕೂಡ ಬರಲ್ಲ ಓಕೆ ಬಟ್ ಫೈನಲ್ ಆನ್ಸರ್ ಇದಕ್ಕೆ ಆನ್ಸರ್ ಯಾವುದಕ್ಕೆ ಅಂದರೆ ಇ ಜಿ ಬಿ ಸೊ ಇಲ್ಲಿದೆ ಬಿ ಇಲ್ಲಿದೆ ಜಿ ಇಲ್ಲಿದೆ ಸೊ ಇವೆ ಮೂರು ಒಂದೇ ರೇಖೆಯಲ್ಲಿ ಇವೆ ಓಕೆ ಸೊ ಇದಕ್ಕೆ ಆನ್ಸರ್ ಫೋರ್ ಸೊ ಅದೇ ಥರ ನಾವು ನೋಡಿದಾಗ ಸಿ ಬಿಂದುವಿಗೆ ಸಂಬಂಧಪಟ್ಟಂತೆ ಎ ಬಿಂದು ಯಾವ ದಿಕ್ಕಿನಲ್ಲಿದೆ ಅಂದರೆ ಸೊ ಸಿ ಯ ಪೂರ್ವಕ್ಕೆ ಎ ಇದೆ ಸೊ ನೀವು ಹಳೆ ಮ್ಯಾಪ್ ಹಿಂದೆ ನೀವು ಫೌಸ್ ಮಾಡಿ ನೋಡಿದಾಗ ಸಿ ಯ ಪೂರ್ವಕ್ಕೆ ಎ ಇದೆ ಓಕೆ ಎಫ್ ಬಿಂದುವಿನ ಕಡೆಗೆ ಉತ್ತರ ದಿಕ್ಕಿನಲ್ಲಿ ಒಬ್ಬ ವ್ಯಕ್ತಿಯು ಫೈವ್ ಮೀಟರ್ ಚಲಿಸಿ ಬಲಕ್ಕೆ ತಿರುಗುತ್ತಾನೆ ಈ ಕೆಳಗಿನವುಗಳಲ್ಲಿ ಯಾವ ಬಿಂದುವನ್ನು ಅವನು ಮೊದಲಿಗೆ ತಲುಪುತ್ತಾನೆ ಸೊ ನಾವು ಕೆಳಗೆ ಅತ್ಯಂತ ಕೆಳಗೆ ಎಫ್ ಇತ್ತು ಮೊದಲು ನೀವು ನೋಡಿದಾಗ ನಾನು ಹಾಕಿದ ಗ್ರಾಫಲ್ಲಿ ಸೊ ಮೇಲೆ ಐದು ಮೀಟರ್ ಚಲಿಸಿ ಬಲಕ್ಕೆ ತಿರುಗಿದಾಗ ಮೊದಲು ಅವನಿಗೆ ಸಿಗುವ ವ್ಯಕ್ತಿ ಯಾರಂದರೆ ಇ ಸೊ ಇದಕ್ಕೆ ಆನ್ಸರ್ ಇ ಗೀತಾಳ ಸ್ಕೂಟ್ರ್ನಲ್ಲಿ ಟ್ಯಾಂಕ್ ಬರ್ತಿರುವ ಪೆಟ್ರೋಲ್ ಹತ್ತು ದಿನಗಳಿಗೆ ಸಾಕಾಗುತ್ತೆ ಸೊ ಅವಳು ಪ್ರತಿದಿನ ಟ್ವೆಂಟಿ ಫೈವ್ ಪರ್ಸೆ ಪರ್ಸೆಂಟ್ನಷ್ಟು ಹೆಚ್ಚು ಉಪ ಉಪಯು ಉಪಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದರೆ ಪೂರ್ತಿ ಇರುವ ಟ್ಯಾಂಕ್ ಖಾಲಿಯಾಗಕ್ಕೆ ಎಷ್ಟು ದಿನ ತೊಗೊಳುತ್ತೆ ಓಕೆ ಪ್ರಶ್ನೆ ಏನಂದರೆ ಒಂದು ಸ್ಕೂಟರ್ ಇದೆ ಸೊ ಅದರಲ್ಲಿ ಪೆಟ್ ಟ್ಯಾಂಕ್ ಟ್ಯಾಂಕ್ ತುಂಬ ಪೆಟ್ರೋಲ್ ಇದೆ ಸೊ ಅದನ್ನು ಯೂಸ್ ಮಾಡಿದರೆ ಹತ್ತು ದಿನ ಸಾಕಾಗುತ್ತೆ ಬಟ್ ಪ್ರತಿದಿನ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಎಷ್ಟು ದಿನ ಸಾಕಾಗುತ್ತೆ ಅಂತ ಕೇಳಿದಾರೆ ಸೊ ಇದನ್ನು ಯಾವ ಥರ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ನೀವು ಮೊದಲಿಗೆ ಏನು ಮಾಡಿ ಅಂದರೆ ಸ್ಕೂಟರ್ ಟ್ಯಾಂಕ್ನಲ್ಲಿ ನೂರು ಲೀಟರ್ ಪೆಟ್ರೋಲ್ ಹಿಡಿಯುತ್ತೆ ಅಂತ ಅಂದ್ಕೊಡಿ ಅವಾಗೇನಾಗುತ್ತೆ ಹತ್ತು ದಿನ ಅದು ಬಂದರೆ ಪ್ರತಿದಿನಕ್ಕೆ ಹತ್ತು ಲೀಟ್ರ್ ಬೇಕಾಗುತ್ತೆ ಓಕೆ ಇದರ್ಥ ಆಯಿತಾ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವೇನಾರ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ ಸೊ ನೂರಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಹತ್ತಕ್ಕೆ ಎಷ್ಟಾಗುತ್ತೆ ಸೊ ಉತ್ತರ ಟೂ ಪಾಯಿಂಟ್ ಫೈವ್ ಬರುತ್ತೆ ಅಂದರೆ ಎರಡೂವರೆ ಲೀಟ್ರ್ ಜಾಸ್ತಿ ಹೆಜ್ಜಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ದಿನ ಸೊ ಅಂದರೆ ಇವಾಗ ಪ್ರತಿದಿನ ಎಷ್ಟಾಯಿತು ಮೊದಲು ಹತ್ತು ಯೂಸ್ ಮಾಡ್ತಿದ್ದರು ಬಟ್ ಎರಡೂವರೆ ಲೀಟ್ರ್ ಜಾಸ್ತಿ ಅಂದರೆ ಟ್ವೆಲ್ ಪಾಯಿಂಟ್ ಫೈವ್ ಲೀಟ್ರ್ ಈಗ ಪ್ರತಿದಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಈಗ ಟೋಟಲ್ ನೂರು ಲೀಟರ್ ಅಂತ ನಾವು ತೊಗೊಂಡಿದ್ದವಲ್ಲ ಸೊ ಹಂಡ್ರೆಡ್ ಡಿವೈಡ್ ಬೈ ಪ್ರತಿದಿನಕ್ಕೆ ಟ್ವೆಲ್ ಪಾಯಿಂಟ್ ಫೈವ್ ಅಂದರೆ ಎಂಟು ದಿನ ಅವಳು ಯೂಸ್ ಮಾಡ್ಬೋದು ಓಕೆ ಆನ್ಸರ್ ಈಸ್ ಏಟ್ ಭಾರತದ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಈ ಮೂಲಕ ಬಗೆಹರಿಸಲು ಅವ ಅವಕಾಶ ಕೊಟ್ಟಿದೆ ಅಂದರೆ ಮೂಲ ನ್ಯಾಯಾಧಿಕಾರದ ಮೂಲಕ ಈ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದೆ ಸೊ ಮೂಲ ಅಧಿಕಾರ ವ್ಯಾಪ್ತಿ ಆರ್ಟಿಕಲ್ ಯಾವುದಂದರೆ ಒನ್ ತರ್ಟಿ ಒನ್ ಗಡಿ ನಿರ್ವಹಣಾ ಇಲಾಖೆ ಯಾವ ಕೇಂದ್ರ ಸಚಿವಾಲಯದ ಅಡಿ ಬರುತ್ತೆ ಅಂದರೆ ಗೃಹ ಸಚಿವಾಲಯದ ಅಡಿ ಬರುತ್ತೆ ಇವುಗಳಲ್ಲಿ ಯಾರ ಚುನಾವಣೆಗೆ ಭಾರತದ ಚುನಾವಣಾ ಆಯೋಗ ಸಂಬಂಧಪಟ್ಟಿಲ್ಲ ಅಂದರೆ ಪಂಚಾಯಿತು ಮತ್ತು ನಗರಸಭೆಗಳಿಗೆ ಭಾರತದ ಚುನಾವಣಾ ಆಯೋಗ ಸಂಬಂಧಪಟ್ಟಿಲ್ಲ ಸೊ ಇವುಗಳನ್ನು ಹೊಣೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಸೊ ಇನ್ನು ಈ ಕೆಳಗಿನ ಯಾವ ರಿಟ್ಗಳನ್ನು ನಾವು ನಾವು ಆದೇಶಿಸುತ್ತೇವೆ ಎಂಬ ಅರ್ಥವನ್ನು ಕೊಡುತ್ತದೆ ಅಂದರೆ ಇಂಗ್ಲೀಷ್ನಲ್ಲಿ ವಿ ಕಮ್ಯಾಂಡ್ ಎಂಬ ಅರ್ಥವನ್ನು ಕೊಡುತ್ತದೆ ಅಂದರೆ ಪರಮಾದೇಶ ಅಂದರೆ ಮ್ಯಾಂಡಮಸ್ ಅಂತ ನಾವು ಏನು ಕರಿತೀವಿ ಸೊ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಓಕೆ ಈ ಪದಗಳನ್ನು ನಾವು ಗಮನಿಸಬೇಕು ಮೊದಲೇದಾಗಿ ಸೊ ಅದ್ರ ಮೇಲೆ ಯಾವ ಥರ ಪ್ರಾಬ್ಲಮ್ ಕೇಳಿದ್ದಾರೆ ಅಂದರೆ ಮೊದಲೇದಾಗಿ ಇಲ್ಲಿ ನೋಡಿ ಮೇಲಿನ ಎಲ್ಲ ಪದಗಳ ಮೊದಲ ಮತ್ತು ಎರಡನೇ ಅಕ್ಷರವನ್ನು ಪರಸ್ಪರ ಅದಲು ಬದಲು ಮಾಡೋದರಿಂದ ಇಂಗ್ಲೀಷ್ ಭಾಷೆಯ ಎಷ್ಟು ಅರ್ಥಬದ್ಧವಾದ ಪದಗಳನ್ನು ನಾವು ರಚಿಸಬಹುದು ಸೊ ಮೊದಲೇದಾಗಿ ನೀವೊಂದು ಪೇಪರನ್ನು ತಗೊಳ್ಳಿ ಸೊ ಮೇಲೆಯೂ ಎಲ್ಲ ಪದಗಳನ್ನು ಬರ್ಕೊರಿ ಸೊ ಅದರ ಕೆಳಗೆ ನೀವು ಪ್ರತಿಯೊಂದು ಪದ ಏನಿದೆ ಸೊ ಈ ಉದಾಹರಣೆ ಟಿ ಯು ಬಿ ಏನಂತ ಹೇಳಿದ್ದಾರೆ ಅಂದರೆ ಮೊದಲ ಮತ್ತು ಎರಡನೇ ಅಕ್ಷರಗಳನ್ನು ಪರಸ್ಪರ ಅದಲು ಬದಲು ಮಾಡೋದ್ರಿಂದ ಅಂದರೆ ಎರಡು ಅಕ್ಷರಗಳು ಟಿ ಯು ಇದನ್ನು ಉಲ್ಟ ಮಾಡೋದು ಯು ಟಿ ಬಿ ಸೊ ಈ ಥರ ಈ ಐದು ಪದಗಳನ್ನು ನೀವು ಬರೀರಿ ಹಂಗೆ ಬರೆದಾಗ ಇಂಗ್ಲೀಷ್ ಭಾಷೆ ಎಷ್ಟು ಅರ್ಥಬದ್ಧವಾದ ಪದಗಳನ್ನು ನಾವು ಅಂದರೆ ಒಂದು ಯಾವುದೂ ಸಾಧ್ಯವಿಲ್ಲ ಯಾಕಂದರೆ ಅವುಗಳಿಂದ ಆ ಥರ ನಾವು ಅದಲು ಬದಲು ಮಾಡಿದಾಗ ಯಾವುದೇ ಅರ್ಥಬದ್ಧವಾದ ಇಂಗ್ಲೀಷ್ ಪದ ಸೃಷ್ಟಿಯಾಗೋದಿಲ್ಲ ಮೇಲಿನ ಎಲ್ಲ ಪದಗಳ ಅಕ್ಷರಗಳನ್ನು ಅಕ್ಷರಾದಿ ಕ್ರಮದಲ್ಲಿ ನಾವು ಜೋಡಿಸಿದರೆ ಎಷ್ಟು ಪದಗಳು ಬದಲಾಗದೆ ಉಳಿಯುತ್ತವೆ ಸೊ ಈಗ ಮೇಲಿನ ಪ್ರಶ್ನೆಯಲ್ಲಿ ನೀವು ನೋಡಿದಾಗೆ ನಾ ಹೇಳಿದೆ ಟಿ ಯು ಬಿ ಅಂತ ಒಂದೇದೇನಿತ್ತು ಸೊನ್ನ ಕ್ರಮದಲ್ಲಿ ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ನಾವೇನು ಓದ್ಕೊಂತ ಹಾಕಿವಿ ಸೊ ಅದರಲ್ಲಿ ಮೊದಲು ಯಾವುದು ಬರುತ್ತೋ ಅದನ್ನು ಮೊದಲಿಗೆ ಬರೋದು ಬರೆಯೋದು ಕೊನೆಗೆ ಯಾವ್ದು ಬರುತ್ತೋ ಕೊನೆಗೆ ಬರೆಯೋದು ಈ ಉದಾಹರಣೆ ಟಿ ಯು ಬಿನಲ್ಲಿ ನಾವು ಎ ಬಿ ಸಿ ಡಿ ಒಳಗೆ ಬಿ ಫಸ್ಟ್ ಬರುತ್ತೆ ಆಮೇಲೆ ಟಿ ಬರುತ್ತೆ ಆಮೇಲೆ ಯು ಬರುತ್ತೆ ಸೊ ಇದೇ ಥರ ನೀವು ಮೇಲಿನ ಐದು ಪದಗಳನ್ನು ಬರೆದಾಗ ಎಷ್ಟು ಪದಗಳು ಬದಲಾಗದೆ ಉಳಿತಾವ ಅಂದರೆ ಒಂದೇ ಒಂದು ಪದ ಬದಲಾಗದೆ ಉಳಿತೆ ಅದು ಯಾವುದಂದರೆ ಫಾರ್ ಸೊ ಈಗ ನಾವು ಫಾರನ್ನು ನೋಡೋಣ ಸೊ ಎ ಬಿ ಸಿ ಡಿ ಹೇಳುವಾಗ ಎಫ್ ಮೊದಲಿಗೆ ಬರುತ್ತೆ ಸೊ ಈಗ ಎಫ್ ಅಂತ ಬರಿತೀವಿ ಆಮೇಲೆ ಓ ನೆಕ್ಸ್ಟ್ ಬರುತ್ತೆ ಓ ಅಂತ ಬರಿತೀವಿ ಆರ್ ಕೊನೆಗೆ ಬರುತ್ತೆ ಆರ್ ಸೊ ಹೀಗಾಗಿ ಇದು ಬದಲಾಗದೆ ಉಳಿಯುವುದ ಒಂದೇ ಒಂದು ಫಾರ್ ಸೊ ಇದಕ್ಕೆ ಆನ್ಸರ್ ಒಂದು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂದರೆ ಲಾರ್ಡ್ ಕ್ಯಾನಿಂಗ್ ಸಂಗಮ್ ಸಾಹಿತ್ಯವು ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ಒಂದು ತಮಿಳು ಸಾಹಿತ್ಯ ಆಗಿತ್ತು ಬಾರ್ದೋಲಿ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ನಡೆಯುತ್ತೆ ಅದರ ನಾಯಕ ಯಾರಾಗಿದ್ದರು ಅಂದರೆ ವಲ್ಲಭಾಯ್ ಪಟೇಲ್ ಅವರು ಆಗಿದ್ದರು ಸೊ ಇದರಿಂದ ಮಹಾತ್ಮ ಗಾಂಧಿಯವರು ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ಕೂಡ ನೀಡ್ತಾರೆ ಸೊ ಅಜಂತ ಗುಹೆಗಳು ಎಲ್ಲಿವೆ ಸೊ ಮಹಾರಾಷ್ಟ್ರದ ಔರಂಗಾಬೇದ್ ಔರಂಗಾಬಾದ್ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ ವಿಟಮಿನ್ ಡಿ ಕೊರತೆ ಇದರ ಹೀರಿಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿಕೊಳ್ಳುತ್ತೆ ಅಂದರೆ ಕ್ಯಾಲ್ಸಿಯಮ್ ಯಾಕಂದರೆ ವಿಟಮಿನ್ ಡಿ ಕೊರತೆಯಿಂದ ನಮಗೆ ಯಾವ ರೋಗ ಬರುತ್ತೆ ಅಂದರೆ ರಿಕೆಟ್ಸ್ ಓಕೆ ಸೊ ರಿಕೆಟ್ಸ್ ರೋಗ ಮೂಳೆಗಳಿಗೆ ಸಂಬಂಧಪಟ್ಟಿದೆ ಮೂಳೆಗಳು ಕ್ಯಾಲ್ಸಿಯಂಗೆ ಸಂಬಂಧಪಟ್ಟಿವೆ ಓಕೆ ಒಬ್ಬ ವ್ಯಕ್ತಿ ಐವತ್ತು ಕಿಲೋಮೀಟ್ರ್ ದೂರವನ್ನು ಐವತ್ತು ಕಿಲೋಮೀಟ್ರ್ ದೂರವನ್ನು ಎಂಟು ಗಂಟೆಗಳಲ್ಲಿ ಕ್ರಮಿಸ್ತಾನೆ ಸೊ ಒಟ್ಟು ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅದನ್ನು ಎಂಟು ಗಂಟೆಯಲ್ಲಿ ತಲುಪ್ತಾನೆ ಆಮೇನು ಮಾಡ್ತಾನೆ ನಾಲ್ಕು ಕಿಲೋಮೀಟರ್ ಫರ್ ಅವರ್ ಗಂಟೆ ಅಂತೆ ನಡ್ಕೊಂಡು ಸ್ವಲ್ಪ ದೂರ ಹೋಗ್ತಾನೆ ಮತ್ತೆ ಟೆನ್ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬೈಸಿಕಲ್ನಲ್ಲಿ ಕ ಕ್ರಮಿಸಿ ಅದನ್ನು ಪೂರ್ತಿಯಾಗಿ ತಲುಪ್ತಾನೆ ಅಂದರೆ ಐವತ್ತು ಕಿಲೋಮೀಟರ್ನ ಸೊ ಹಾಗಾದರೆ ಅವನು ಅವನು ನಡ್ಕೊಂಡು ಸಾಗಿದ ದೂರ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಪ್ರಾಬ್ಲಮ್ನ ಯಾವ ಥರ ಮಾಡ್ಬೇಕಂದ್ರೆ ಎಕ್ಸ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಫಿಫ್ಟಿ ಮೈನಸ್ ಎಕ್ಸ್ ಡಿವೈಡ್ ಬೈ ಟೆನ್ ಈಕ್ವಲ್ ಟು ಏಟ್ ಸೊ ಇದಕ್ಕೆ ಇದು ಫಾರ್ಮುಲಾ ಸೊ ಎಕ್ಸ್ ಅಂದರೆ ಇಲ್ಲಿ ನಡೆದು ಸಾಗಿದ ದೂರ ಅಂತ ಅಂದ್ಕೊಡಿ ಸೊ ಅವಾಗ ಫಿಫ್ಟಿ ಮೈನಸ್ ಎಕ್ಸ್ ಇದು ಕೊಟ್ಟು ಏನಾಗುತ್ತೆ ಬೈಸಿಕಲ್ನಲ್ಲಿ ಸಾಗಿದ ದೂರ ಸೊ ಎಕ್ಸ್ ಕಿಲೋಮೀಟ್ರ್ ಅವ್ನು ನಡೆದು ಸಾಗಿದರೆ ಫಿಫ್ಟಿ ಕಿಲೋಮೀಟ್ರ್ನಲ್ಲಿ ಎಕ್ಸ್ ಕಳೆದಾಗ ನಮಗೆ ಬೈಸಿಕಲ್ನಿಂದ ಸಾಗಿದ ದೂರ ಸಿಗುತ್ತೆ ಸೊ ಈ ಫಾರ್ಮುಲಾ ಹಾಕಿ ನೀವು ಸಾಲ್ವ್ ಮಾಡಿದ್ದೆ ಆದರೆ ನಿಮಗೆ ಉತ್ತರ ಟ್ವೆಂಟಿ ಕಿಲೋಮೀಟರ್ ನಡ್ಕೊಂಡು ಅವನು ಸಾಗಿರ್ತಾನೆ ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಮತ್ತು ಈಶಾನ್ಯವು ಪಶ್ಚಿಮ ದಿಕ್ಕಾಗುವಂತೆ ಇರಿಸಲಾಗಿದೆ ಸೊ ಹಾಗಾದರೆ ದಕ್ಷಿಣ ಯಾವ ದಿಕ್ಕಾಗುತ್ತದೆ ಅಂತ ಕೇಳಿದ್ದಾನೆ ಸೊ ಇದಕ್ಕು ಉತ್ತರ ಈಶಾನ್ಯ ಸೊ ಇದನ್ನು ಯಾವ ಥರ ಮಾಡೋದು ಸೊ ಮೊದಲೇದಾಗಿ ಏನು ಮಾಡ್ಕೊಳ್ಳಿ ಅಂದರೆ ಎಂಟು ದಿಕ್ಕುಗಳನ್ನು ಹಾಕ್ಕೊಳ್ಳಿ ಸೊ ಇದು ಪೂರ್ವ ಆಗಿರುತ್ತೆ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಸೊ ಇದು ಆಗ್ನೇಯ ಇದು ನೈಋತ್ಯ ಇದು ವಾಯುವ್ಯ ಇದು ಈಶಾನ್ಯ ಅವರೇನು ಹೇಳಿದ್ದಾರೆ ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಮಾಡಿದ್ದಾರೆ ಸೊ ಆಗ್ನೇಯ ದಿಕ್ಕು ಉತ್ತರ ಅಂದರೆ ಇಲ್ಲಿ ಬಂತು ಅದೇ ಥರ ಈಶಾನ್ಯ ದಿಕ್ಕನ್ನು ಪಶ್ಚಿಮ ದಿಕ್ಕಾಗುವಂತೆ ಇರಿಸಲಾಗಿದೆ ಸೊ ಈಶಾನ್ಯ ದಿಕ್ಕು ಇಲ್ಲಿಂದ ಪಶ್ಚಿಮ ದಿಕ್ಕು ಇಲ್ಲಿಗೆ ಬಂತು ಸೊ ಇಲ್ಲಿ ಪ್ರತಿಯೊಂದು ದಿಕ್ಕು ಎಷ್ಟೆಷ್ಟು ಪ್ಲೇಸ್ ಮುಂದೆ ಹೋಗಿವೆ ಅಂದರೆ ಈಗ ಆಗ್ನೇಯ ದಿಕ್ಕು ನೋಡಿ ಸೊ ಒಂದು ಎರಡು ಮೂರು ಸೊ ಅಂದರೆ ಮೂರು ಪ್ಲೇಸಿಗೆ ಅದು ಸ್ಥಳಾಂತರ ಹೊಂದಿದೆ ಅದೇ ಥರ ಈಶಾನ್ಯ ದಿಕ್ಕು ಕೂಡ ಮೂರು ಪ್ಲೇಸಿಗೆ ಸ್ಥಳಾಂತರ ಹೊಂದಿದೆ ಒಂದು ಎರಡು ಮೂರು ಸೊ ಹಾಗಾದರೆ ಅವರು ದಕ್ಷಿಣ ಯಾವ ದಿಕ್ಕಾಗುತ್ತೆ ಅಂತ ಕೇಳಿದ್ದಾರೆ ಸೊ ದಕ್ಷಿಣ ದಿಕ್ಕು ಕೂಡ ಮೂರು ಪ್ಲೇಸ್ ಸ್ಥಳಾಂತರ ಹೊಂದಬೇಕು ಒಂದು ದಕ್ಷಿಣ ದಿಕ್ಕಿಲ್ಲದೆ ಒನ್ ಪ್ಲೇಸ್ ಎರಡು ಪ್ಲೇಸ್ ಮೂರು ಪ್ಲೇಸ್ ಅಂದರೆ ಅದು ಈಶಾನ್ಯ ದಿಕ್ಕಾಗಿರುತ್ತೆ ಸೊ ಎರಡು ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ ಟೆನ್ ಪರ್ಸೆಂಟ್ ಲಾಭ ಇನ್ನೊಂದರ ಮೇಲೆ ಟೆನ್ ಪರ್ಸೆಂಟ್ ನಷ್ಟ ಅನುಭವಿಸ್ತಾನೆ ಸೊ ಹಾಗಾದರೆ ಅವನು ಏನನ್ನು ಗಳಿಸ್ತಾನೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಸೊ ಇದಕ್ಕೆ ಫಾರ್ಮುಲಾ ಏನಂದರೆ ಟೆನ್ ಪರ್ಸೆಂಟ್ ಲಾಭ ಪ್ಲಸ್ ಟೆನ್ ಪರ್ಸೆಂಟ್ ನಷ್ಟ ಮೈನಸ್ ಪ್ಲಸ್ ಟೆನ್ ಇಂಟು ಮೈನಸ್ ಟೆನ್ ಡಿವೈಡ್ ಬೈ ಹಂಡ್ರೆಡ್ ಸೊ ಟೆನ್ನೊಳಗೆ ಟೆನ್ ಹೋದರೆ ಇಲ್ಲಿ ಜೀರೋ ಬಂತು ಪ್ಲಸ್ ಹತ್ತು ಹತ್ತಲೇ ನೂರು ಸೊ ಅಂದರೆ ಮೈನಸ್ ನೂರಾಗುತ್ತೆ ಯಾಕಂದರೆ ಇಲ್ಲಿ ಒಂದರಿಂದೇ ಮೈನಸ್ ಚಿಹ್ನೆ ಇದೆ ಸೊ ಮೈನಸ್ ಚಿಹ್ನೆ ಏನನ್ನ ಸೂಚಿಸ್ತದೆ ಅಂದರೆ ನಷ್ಟವನ್ನು ಸೂಚಿಸುತ್ತೆ ಡಿವೈಡ್ ಬೈ ಕೆಳಗೆ ಹಂಡ್ರೆಡ್ ಇದೆ ಓಕೆ ಹಂಡ್ರೆಡ್ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ಮೈನಸ್ ಒನ್ನು ಸೊ ಮೈನಸ್ ಇದ್ದರೆ ಅದು ನಷ್ಟ ಅಂತ ಸೊ ಅವನು ಒನ್ ಪರ್ಸೆಂಟ್ನಷ್ಟು ನಷ್ಟ ಅನ್ನ ಅನುಭವಿಸ್ತಾನೆ ಸೊ ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ ಆದರೆ ರೇಖಾಳಷ್ಟು ಅಂದವಾಗಿಲ್ಲ ಸೊ ಹಾಗಾದರೆ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ ಸೊ ನಾವು ಮೊದಲೇ ಸ್ಟೇಟ್ಮೆಂಟಿಂದನೇ ಇದು ಕಂಡು ಹಿಡ್ಬೋದು ಸೊ ಇಲ್ಲಿ ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದರೆ ರಶ್ಮಿ ರಮ್ಯಾಳಷ್ಟು ಅಂದ ಆಗಿಲ್ಲ ಅಂತಲೇ ಅರ್ಥ ಓಕೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು